ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮಸಾಲೆ ಇಟ್ಟು ಹಸಿ ತೊಗರಿಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಅನ್ನ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ, ಮೊದಲು ಮಸಾಲೆ ತಯಾರು ಮಾಡ್ಕೊಳ್ಳೋಣ. ನೋಡಿ, ಮಸಾಲೆಗೆ ಒಂದು ಮಿಕ್ಸಿಜರ್ಗೆ ನಾನು ಇಲ್ಲಿ ಒಂದು 3 ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 5-6 ಲವಂಗ. ನಿಮಗೆ ಸ್ಪೈಸಸ್ ಕ್ವಾಂಟಿಟಿ ಕಮ್ಮಿ ಬೇಕು ಅಂದರೆ ಸ್ವಲ್ಪ ನೀವು ಕಮ್ಮಿನೂ ಆ್ಯಡ್ ಮಾಡ್ಬೋದು. ನಂತರ ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, 1/2 ತೆಂಗಿನಕಾಯಿನ ಹಾಕಿ ಈ ರೀತಿ ಪೌಡ್ರು ಮಾಡ್ಕೊಂಡಿದ್ದೀನಿ. ನಂತರ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಾಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, 1/2 ಈರುಳ್ಳಿ ಅಥವಾ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಳ್ಳೋಣ. 1-2 ಹಸಿಮೆಣಸಿನ್ಕಾಯಿ. ನಂತರ ಇದಕ್ಕೆ ನೋಡಿ, 1 ಚಿಕ್ಕ ಸೈಜ್ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆ ನಂತರ ನಾನು ಒಗ್ಗರಣೆಗೂ ಟೊಮೆಟೊ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಮಸಾಲೆ ಸಾರಾಗಿರೋದ್ರಿಂದ ನಾನು ಇಲ್ಲಿ 1/2 ಟೇಬಲ್ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರು, ನಂತರ 1/2 ಟೇಬಲ್ ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನೋಡಿ, 1/4 ಚಮಚದಷ್ಟು ನಾನು ಇಲ್ಲಿ ಅರಿಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಂಡು ರುಬ್ಬೋದ್ರಿಂದ ಮಸಾಲೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳುತ್ತೆ. ಇದನ್ನು ನೀರು ಹಾಕಿ ಆದಷ್ಟು ನುಣುಪಾಗೆ ರುಬ್ಕೊಬೇಕು. ಎಷ್ಟು ನುಣುಪಾಗಿ ಸಾಧ್ಯನೋ ಅಷ್ಟು ನುಣುಪಾಗಿ ಇದನ್ನು ಗಂಧದ ಥರ ರುಬ್ಕೊಳ್ಳೋಣ. ನೋಡಿ, ಮಸಾಲೆ ರೆಡಿಯಾಗಿದೆ. ಈಗ ನಾವು ಒಗ್ಗರಣೆ ಶುರು ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆಗೆ ನಾನು ಏನು ಮಾಡಿದ್ದೀನಿ, ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ನಾನು ಬಿಸಿ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿದ್ದೀನಿ. ನಂತರ ನೋಡಿ, 1/2 ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕಿದ್ದೀನಿ. ಹಾಗೆ ಇಲ್ಲಿ ಸುಮಾರು 600 ಗ್ರಾಮಷ್ಟು ತೊಗರಿಕಾಯಿನ ನಾನು ತೊಳೆದಿಟ್ಕೊಂಡಿದ್ದೀನಿ. ಅಂದರೆ 1 ಕೆಜಿಯಷ್ಟು ತೊಗರಿಕಾಯಿನ ನಾನು ಬಿಡಿಸಿದ ನಂತರ ಇದು 600 ಗ್ರಾಮಷ್ಟು ನಮಗೆ ತೊಗರಿಕಾಯಿ ಸಿಕ್ಕಿದೆ. ಇದನ್ನು ನಾವು ಈರುಳ್ಳಿ ಮತ್ತು ತೊಗರಿಕಾಯಿನ ಚೆನ್ನಾಗಿ ಹುರ್ಕೊಬೇಕು. ಇದರಲ್ಲಿರೋ ನೀರಿನ ಪಸೆಲ್ಲ ಹೋಗಬೇಕು, ಹಾಗೆ ಸ್ವಲ್ಪ ರಾಸ್ಮೆಲ್ ಹೋಗಬೇಕು. ಮತ್ತು ಈ ರೀತಿ ಹುರಿಯೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ಇದಕ್ಕೆ ನೋಡಿ, ನಾನು 1/2 ಬದನೆಕಾಯಿ ಮತ್ತು 1/2 ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, 1 ಚಿಕ್ಕ ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ನಂತರ 1/4 ಚಮಚದಷ್ಟು ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಇದು ಸ್ವಲ್ಪ ರಾಸ್ಮೆಲ್ ಹೋಗೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರು. ನೀವು ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಆ ತೊಗರಿಕಾಯಲ್ಲಿರೋ ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತೆ, ಮತ್ತು ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಅದರ ಟೇಸ್ಟು ಸಹ ತುಂಬಾ ಏನನ್ಸಾಗುತ್ತೆ. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಹಾಕಿ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಈಗಲೇ ಆ್ಯಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಸಾರಿನ ಕನ್ಸಿಸ್ಟೆನ್ಸಿನ. ನೀವು ಸಾರು ತುಂಬ ಗಟ್ಟಿಗೂ ಬೇಡ, ತುಂಬ ತೆಳುಗೂ ಬೇಡ, ಒಂದು ಮೀಡಿಯಂ ಹದದಲ್ಲಿ ನೀವು ಇಟ್ಕೊಂಡು ನೀವೇನು ಮಾಡಬೇಕು, ಈ ಸಾಂಬಾರಿಗೆ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲ ಅಂತ ಹೇಳಿದ್ರು 1¼ ಲೀಟ್ರಷ್ಟು ನೀರನ್ನು ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾರು ಚೆನ್ನಾಗಿ ಕುದಿಬೇಕು. ಉಪ್ಪನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ರುಬ್ಬೇಕಾದರೂ ಹಾಕಿದ್ದೀನಿ, ಮತ್ತು ಫ್ರೈ ಮಾಡಬೇಕಾದ್ರೂ ಕಾಳು ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಈಗ ನೀವು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು 1 ಮೀಡಿಯಂ ಫ್ಲೇಮಲ್ಲಿಟ್ಟು, ಇಲ್ಲ ಅಂತ ಹೇಳಿದ್ರು 2-3 ವಿಷಲ್ನ ತೊಗೊಬೇಕು. ಇದು ಡಿಪೆಂಡಿಂಗ್ ಅಪಾನ್ ನಿಮ್ಮ ಕುಕ್ಕರ್ ಪ್ರೆಷರ್ ಮೇಲೂ ಹೋಗುತ್ತೆ. ಈಗ 3 ಸೀಟಿ ಹಾಕಿ ಕಂಪ್ಲೀಟಾಗಿ ಸಾರು ರೆಡಿಯಾಗಿದೆ. ಈಗ ನಾನು ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಅಂತ ಅಂದ್ಬಿಟ್ಟು ತುಂಬಾ ಸಖತ್ತಾಗಿ ಬಂದಿದೆ. ಟೇಸ್ಟ್ ಅಂತೂ ಹಾಸಮ್ ಆಗಿತ್ತು. ನೋಡಿ, ಇದ್ರ ಹದನೂ ಸಾಕು, ಇಷ್ಟು ಪರ್ಫೆಕ್ಟಾಗಿದೆ. ಕಾಳು ಸಹ ಪರ್ಫೆಕ್ಟಾಗಿ ಬೆಂದಿದೆ. ಸಾಕು ಈ ಹದದಲ್ಲಿದ್ದರೆ. ಈಗ ಇದನ್ನು ನೀವು ಮುದ್ದೆಗೆ, ಅನ್ನಕ್ಕೆ, ದೋಸೆ, ಚಪಾತಿ, ಪೂರಿಗೆಲ್ಲ ಸರ್ವ್ ಮಾಡ್ಬೋದು. ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅಲಾಟ್ ಫಾರ್ ವಾಚಿಂಗ್.